ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್, ನಿಮ್ಗೆಲ್ರಿಗೂ ದ ಬೋರ್ಕಸ್ ಚಾನೆಲ್ಗೆ ಸ್ವಾಗತ. ನಮ್ಮ ಎಲ್ಲ ವೀಕ್ಷಕರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಾನು ರಕ್ಷಾಬಂಧನ ಹಬ್ಬಕ್ಕಾಗಿ ಒಂದು ವಿಶೇಷವಾದಂತಹ ಇನ್ಸ್ಟೆಂಟ್ ಕೇಕ್ ರೆಸಿಪಿನ ತಗೊಂಬಂದಿದ್ದೀನಿ. ಮನೆಯಲ್ಲಿ ಏನಾದರೂ ಸೆಲೆಬ್ರೇಷನ್ ಎಲ್ಲ ಇದ್ರೆ ಈ ಇನ್ಸ್ಟೆಂಟ್ ಕೇಕ್ ಅನ್ನ ನೀವು ಬರೇ 15 ನಿಮಿಷದಲ್ಲಿ ಮಾಡಿ ತಯಾರು ಮಾಡಬಹುದು. ಈ ರೆಸಿಪಿಯಲ್ಲಿ ನಿಮಗೆ ಕೇಕ್ ಅನ್ನು ಬೇಕ್ ಮಾಡುವ ಅಗತ್ಯನೇ ಇಲ್ಲ, ಹಾಗೂ ವಿಪಿಂಗ್ ಕ್ರೀಮ್ ಮಾಡಲಿಕ್ಕೆ ನೀವು ಎಲೆಕ್ಟ್ರಿಕ್ ಬೀಟರ್ನ ಬಳಸಬೇಕಾಗಿಲ್ಲ. ಸೊ ತುಂಬಾನೇ ಸುಲಭವಾಗಿದೆ. ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಸೊ ನಿಮಗೆ ನಮ್ಮ ಹೊಸ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳು ಸಿಗ್ತಾ ಇರ್ತವೆ. ಹಾಗಾದರೆ ಫ್ರೆಂಡ್ಸ್, ಇವಾಗ ಇನ್ಸ್ಟೆಂಟ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಈ ಥರ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ತಗೊಂಡು ಅದರ ಸೈಡ್ಸನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಬ್ರೆಡ್ಡೆಲ್ಲ ಕಟ್ ಮಾಡಿ ಆಯಿತು. ನಾನು ವಿಪ್ಪಿಂಗ್ ಕ್ರೀಮನ್ನು ಮಿಕ್ಸಿ ಜಾರ್ನಲ್ಲಿ ವಿದೌಟ್ ಎಲೆಕ್ಟ್ರಿಕ್ ಬೀಟರ್ ರೆಡಿ ಮಾಡಿದ್ದೇನೆ. ಇದರ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿಕೊಳ್ಳಿ. ಈಗ ನಮ್ಮ ಕಟ್ ಮಾಡಿಟ್ಟಂಥ ಬ್ರೆಡ್ ರೆಡಿಯಾಗಿದೆ. 1/2 ಲೀಟರ್ನಷ್ಟು ಹಾಲು ತೊಗೊಂಡು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿಯಾಗಿದೆ. ಜೊತೆಗೆ ನಾನೊಂದು ಕೇಕ್ ಬೋರ್ಡನ್ನು ಕೂಡ ತಗೊಂಡಿಟ್ಟಿದ್ದೇನೆ. ಈಗ ಮೊದಲಿಗೆ ನಾವು ವಿಪ್ಪಿಂಗ್ ಕ್ರೀಮನ್ನು ಸ್ವಲ್ಪ ಕೇಕ್ನ ಬೋರ್ಡ್ ಮೇಲೆ ಹಚ್ಕೊಳ್ಳುವ. ಆ ನಂತರ ನಾನು ಒಂದು ಬ್ರೆಡ್ಡನ್ನು ಇಟ್ಟು ಅದರ ಮೇಲೆ ಈ ಸಕ್ಕರೆ ಮತ್ತು ಹಾಲಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಅದು ಸೋಕ್ ಮಾಡಿಕೊಳ್ಳುವ ಹಾಗೆ ನಾವು ಹಾಲನ್ನು ಆ್ಯಡ್ ಮಾಡಬೇಕು. ಇದೇ ಥರ ನಾನು 4 ಬ್ರೆಡ್ಡನ್ನು ಇಟ್ಕೊಂಡು ಅದರ ಮೇಲೆ ಹಾಲನ್ನು ಆ್ಯಡ್ ಮಾಡಿದೆ. ಈಗ ಫಸ್ಟ್ ಲೇಯರ್ ನಮ್ಮದು ರೆಡಿ ಆಯಿತು. ಇದರ ಮೇಲ್ಗಡೆ ನಾನು ವಿಪ್ಪಿಂಗ್ ಕ್ರೀಮ್ನ ಲೇಯರನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಥಿನ್ನಾಗಿ ಲೇಯರಿಂಗ್ ಮಾಡ್ಬೋದು. ಜಾಸ್ತಿ ವಿಪ್ಪಿಂಗ್ ಕ್ರೀಮ್ ಇದ್ದರೆ ಸ್ವಲ್ಪ ಜಾಸ್ತಿನೂ ಹಚ್ಚಿ ಲೇಯರಿಂಗ್ ಮಾಡ್ಬೋದು. ಕೇಕ್ ತುಂಬ ದಪ್ಪಗೆ ಬೇಕಂದರೆ ನೀವು 2 ಬ್ರೆಡ್ನ ಲೇಯರ್, ಅಂದರೆ 8 ಬ್ರೆಡ್ನದ್ದು ಒಂದು ಲೇಯರ್ ಸಹ ಮಾಡ್ಬೋದು. ಈಗ 2ನೇ ಲೇಯರ್ಗೆ ನಾನು ಇನ್ನೊಂದು ಸರ್ತಿ ಬ್ರೆಡ್ಡನ್ನು ಇಟ್ಕೊಂಡು ಅದರ ಮೇಲೂ ಸಹ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಲು ನಾವು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದರೆ ಬ್ರೆಡ್ ಎಲ್ಲ ಕಡೆ ಕರೆಕ್ಟಾಗಿ ಸೋಕ್ ಆಗಿರಬೇಕು. ಡ್ರೈ ಇದ್ದರೆ ಕೇಕ್ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸೊ ಹಾಲು ಮತ್ತು ಸಕ್ಕರೆ ಮಿಶ್ರಣ ಎಲ್ಲ ಕಡೆ ಸರಿಯಾಗಿ ಸೋಕ್ ಮಾಡಿಕೊಳ್ಳುವ ಹಾಗೆ ಹಾಕ್ಕೊಳ್ಳಿ. ಈಗ ನಮ್ಮ 2nd ಲೇಯರ್ ಕೂಡ ರೆಡಿ ಆಯಿತು. ಅದರ ಮೇಲೂ ಕೂಡ ನಾನು ಇನ್ನೊಮ್ಮೆ ವಿಪ್ಪಿಂಗ್ ಕ್ರೀಮ್ನ ಲೇಯರ್ನ ಮಾಡ್ತಾ ಇದ್ದೇನೆ. ಈಗ 3ನೇ ಲೇಯರ್ ಮಾಡಲಿಕ್ಕೆ ನಾನು ಬ್ರೆಡ್ ಮತ್ತು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಅದೇ ರೀತಿ 4 ಬ್ರೆಡ್ಡನ್ನು ಇಡೋದು ಹಾಗೂ ಅದರ ಮೇಲೆ ಹಾಲನ್ನು ಹಾಕ್ಕೊಳ್ಳೋದು. ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ಮೇಲ್ಗಡೆ ನೀವು ಬೇಕಿದ್ರೆ ಫ್ರೆಶ್ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಸಪೋಸ್ ನಿಮಗೆ ಮ್ಯಾಂಗೋ ಕೇಕ್ ಮಾಡಲಿಕ್ಕಿದ್ರೆ ನೀವು ಮ್ಯಾಂಗೋನ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಈ ವಿಪ್ಪಿಂಗ್ ಕ್ರೀಮ್ನ ಲೇಯರ್ನ ಮೇಲೆ ಆ ಮ್ಯಾಂಗೋ ಲೇಯರ್ಸ್ ಮ್ಯಾಂಗೋ ಫ್ರೂಟ್ ಲೇಯರ್ ಕೂಡ ಆ್ಯಡ್ ಮಾಡ್ಬೋದು. ಆಗ ಇನ್ನೂ ತುಂಬಾ ಟೇಸ್ಟಿಯಾಗಿರ್ತದೆ ಕೇಕ್. ಈಗ ನಾನಿಲ್ಲಿ ಕೊನೆಯ 4ನೇ ಬ್ರೆಡ್ ಲೇಯರ್ನ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಸಹ ಸೇಮ್ 4 ಬ್ರೆಡ್ ಇಡೋದು, ಹಾಲು ಹಾಕ್ತಾ ಇದ್ದೇನೆ. ನಿಮಗೆ ಲಾಂಗ್ ಕೇಕ್, ಇನ್ನೂ ದೊಡ್ಡ ಕೇಕ್ ಬೇಕಂದರೆ ಇನ್ನೂ 2-3 ಲೇಯರ್ ಜಾಸ್ತಿ ಮಾಡ್ಬೋದು. ಅಥವಾ ಉದ್ದಕ್ಕೆ ಕೇಕ್ ಬೇಕಂದರೆ ಆ ರೀತಿ ಉದ್ದಕ್ಕೆ ಸಹ ನೀವು ಕೇಕನ್ನು ಬ್ರೆಡ್ಡನ್ನು ಆ್ಯಡ್ ಮಾಡ್ಬೋದು. ಬೇಕ್ ಮಾಡಿ ಕೇಕ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬೇಕಿಂಗಿಗೆ 1 ಅವರ್ ಬೇಕಾಗುತ್ತೆ. ಆಮೇಲೆ ವಿಪ್ಪಿಂಗ್ ಕ್ರೀಮ್ ತಯಾರು ಮಾಡೋದು ಈ ಥರ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಇದು ಬರೀ 15 ನಿಮಿಷ ಸಾಕು. ತುಂಬಾ ಈಸಿ ರೆಸಿಪಿ.
ಇವಾಗ ಇಲ್ಲಿ ನಾನು ಕೊನೆಯ ವಿಪ್ಪಿಂಗ್ ಕ್ರೀಮ್ ಲೇಯರ್ನ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಥಿಕ್ ಮಾಡಬೇಕು, ಕೊನೆಯ ಲೇಯರು ಥಿಕ್ ಆಗಿರಬೇಕು, ಬ್ರೆಡ್ ಎಲ್ಲ ಹೊರಗಡೆ ಕಾಣಬಾರ್ದು. ಆ ಥರ ಸ್ವಲ್ಪ ನಾನು ಡಬಲ್ ಲೇಯರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಈಗ ಹೆಚ್ಚಾಗಿ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ಹಾಗಾಗಿ ಏನಾದರೂ ಪಟ್ಟಂತ ತಿನ್ನಬೇಕಂತ ಆಸೆ ಆದರೆ ನೀವು ತಕ್ಷಣಕ್ಕೆ ಈ ರೀತಿ ಮಾಡಿ ತಿನ್ಬೋದು. ಅಥವಾ ಏನಾದರೂ ಸೆಲೆಬ್ರೇಷನ್ ಇದ್ದರೆ, ನಿಮಗೆ ಹೊರಗಡೆಯಿಂದ ಆರ್ಡರ್ ಮಾಡಿ ತರೋಕ್ಕಾಗ್ತಿಲ್ಲ ಅಂತ ಇದ್ದರೆ, ಅಥವಾ ಅದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದ್ದರೆ, ಈ ರೀತಿ ಕೇಕನ್ನು ಮಾಡಿ ನೀವು ಸೆಲೆಬ್ರೇಷನ್ ಮಾಡ್ಬೋದು. ಮನಸ್ಸಿಗೂ ಖುಷಿಯಾಗುತ್ತೆ, ಹಾಗೂ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಸೈಡ್ಸ್ಗೆ ಕೂಡ ವಿಪ್ಪಿಂಗ್ ಕ್ರೀಮನ್ನು ಚೆನ್ನಾಗಿ ಹಚ್ಕೊಳ್ತಾ ಇದ್ದೇನೆ. ಆಮೇಲೆ ಪರ್ಫೆಕ್ಟ್ಲಿ ವಿಪ್ಪಿಂಗ್ ಕ್ರೀಮಿಂದಲೇ ನಾವು ಸ್ಕ್ವೇರ್ ಶೇಪನ್ನು ಕೊಡಬೇಕು. ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಈ ರೀತಿ ಹಚ್ಕೊಳ್ಬೇಕು, ಆವಾಗ ಅದು ಈವನ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಇಲ್ಲಿ ನಂದು ವಿಪ್ಪಿಂಗ್ ಕ್ರೀಮ್ ಲೇಯರ್ ಎಲ್ಲ ಮಾಡಿ ರೆಡಿ ಆಯಿತು. ಈಗ ಕೇಕನ್ನು ಸ್ವಲ್ಪ ಡೆಕೋರೇಷನ್ ಮಾಡುವ. ನನ್ನ ಹತ್ರ ಡಾರ್ಕ್ ಚಾಕ್ಲೇಟ್ ಇದೆ, ಅದನ್ನು ನಾನು ಈ ರೀತಿ ಚೆನ್ನಾಗಿ ತುರ್ಕೊಳ್ತಾ ಇದ್ದೇನೆ ಸ್ವಲ್ಪ. ಈಗ ತುರಿದಂತಹ ಚಾಕ್ಲೇಟನ್ನು ನಾವು ಈ ರೀತಿ ಸ್ಪೂನಿಂದ ಅದರ ಎಜ್ಜಿಗೆಲ್ಲ ಹಚ್ಕೊಳ್ಬೇಕು. ಕೈಯಿಂದ ಹಚ್ಚಿದರೆ ಕ್ರೀಮ್ ಅಂಟ್ಕೊಳ್ಳುತ್ತೆ, ಸೊ ಈ ರೀತಿ ಸ್ಪೂನಿಂದ ನಾವು ಸ್ಪ್ರಿಂಕಲ್ ಮಾಡಬೇಕು. ಆವಾಗ ಅದು ಅಲ್ಲಿ ಚೆನ್ನಾಗಿ ತಾಗಿ ಫಿಕ್ಸ್ ಆಗುತ್ತೆ. ಆಮೇಲೆ ನಾನು ಮೇಲುಗಡೆನೂ ಸ್ವಲ್ಪ ಅದನ್ನು ಸ್ಪ್ರಿಂಕಲ್ ಮಾಡಿ. ಈಗ ನನ್ನ ಹತ್ರ ಇಲ್ಲಿ ಎಡಿಬಲ್ ಕಲರ್ಫುಲ್ ಬಾಲ್ಸ್ ಇದೆ, ಗೋಲ್ಡನ್ ಸಿಲ್ವರ್ ಕಲರ್ಫುಲ್ ಮಿಕ್ಸ್ಡ್ ಬೀಡ್ಸ್ ಇದೆಲ್ಲ ಇದೆ. ಇದರಿಂದ ನಾನೊಂದು ರಾಕಿ ಡಿಸೈನ್ನ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಮಧ್ಯದಲ್ಲಿ ಒಂದು ಸ್ಟಾರ್ ಡಿಸೈನ್ ಇಟ್ಟು ಅದರ ಸುತ್ತ ಗೋಲ್ಡನ್ ಬೀಡ್ಸ್ನ ಇಡ್ತಾ ಇದ್ದೇನೆ. ಈ ರೀತಿ ನಾನು ಒಂದು ಸಣ್ಣ ರಾಕಿನ ಡಿಸೈನ್ ಮಾಡ್ತಾ ಇದ್ದೇನೆ. ಮಧ್ಯಕ್ಕೆ ನಾನು ಸ್ವಲ್ಪ ಬ್ಲೂ ಕಲರ್ ಡಿಸೈನ್ನು ಆ್ಯಡ್ ಮಾಡಿದೆ, ಬ್ಲೂ ಕಲರ್ ಬೀಡ್ಸನ್ನು ಆ್ಯಡ್ ಮಾಡಿದೆ. ಅದರ ಸುತ್ತ ನಾನು ಗೋಲ್ಡನ್ ಬೀಡ್ಸ್ನ ಇಟ್ಟು ರೌಂಡ್ ಶೇಪನ್ನು ಕೊಡ್ತಾ ಇದ್ದೇನೆ. ನಿಮಗೆ ಯಾವ ಥರ ಡಿಸೈನ್ ಬೇಕು ಅದನ್ನು ನೀವು ಮಾಡ್ಬೋದು. ನಿಮ್ಮ ಹತ್ರ ಯಾವ ಬೀಡ್ಸ್ ಅವೈಲೇಬಲ್ ಇದೆ ಅದರಿಂದ ನಿಮ್ಮ ಇಷ್ಟವಾದ ಡಿಸೈನ್ನ ನೀವು ಮಾಡ್ಕೊಳ್ಬೋದು. ಈಗ ನಾನು ಸೈಡಿಗೆ ಸ್ವಲ್ಪ ಸ್ಟಾರ್ ಡಿಸೈನ್ನು ಇಟ್ಟು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ, ರಾಖಿ ಇನ್ನಷ್ಟು ಚಂದ ಕಾಣಬೇಕು ಅಂಥೇಳಿ. ನೀವು ಈ ರಕ್ಷಾಬಂಧನದ ದಿನ ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಮ ಪ್ರೀತಿಯ ಅಣ್ಣ ಅಥವಾ ತಮ್ಮನಿಗೆ ರಾಖಿ ಕಟ್ಟಬೇಕಾದ್ರೆ ಈ ಥರ ಒಂದು ಸಿಂಪಲ್ ಆಗಿರುವ, ಈಸಿ ಆಗಿರುವ ಡಿಸೈನ್ ಆಗಿರುವಂಥ ಕೇಕನ್ನು ರೆಡಿ ಮಾಡಿಕೊಂಡು ರಾಖಿನ ಸೆಲೆಬ್ರೇಷನ್ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಈಗ ನಾನು ರಾಖಿ ಡಿಸೈನ್ನ ಎರಡೂ ಬದಿಗೆ ಆರೆಂಜ್ ಕಲರ್ನ ಡೋರಿ ಡಿಸೈನಿಂಗ್ ಮಾಡ್ತಾ ಇದ್ದೇನೆ. ಆನಂತರ ಬಾಕಿ ಉಳಿದ ಎರಡು ಕಾರ್ನರ್ಗೆ ನಾನು ಈ ಥರ ಕಲರ್ಫುಲ್ ಎಡಿಬಲ್ ಬಾಲ್ಸ್ನ ಇಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೇನೆ. ನೀವು ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ಮಾಡ್ಬೋದು. ಮಧ್ಯದಲ್ಲಿ ರಾಖಿ ಡಿಸೈನ್ ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ, ನೋಡೋದಕ್ಕೂ ತುಂಬಾ ಚೆಂದ ಕಾಣಿಸ್ತಾ ಇದೆ. ಈಗ ನಮ್ಮ ಕಲರ್ಫುಲ್ ಆಗಿರುವಂಥ ಇನ್ಸ್ಟಂಟ್ ರಕ್ಷಾಬಂಧನ್ ಕೇಕ್ ರೆಡಿಯಾಗೋಯಿತು. ತುಂಬ ಸುಲಭ, ಹಾಗೂ 15 ನಿಮಿಷ ಸಾಕು ಈ ಕೇಕ್ನ ರೆಡಿ ಮಾಡೋದಕ್ಕೆ. ಹಾಗಾದರೆ ಈ ರಕ್ಷಾಬಂಧನಕ್ಕೆ ನೀವೆಲ್ಲರೂ ತಪ್ಪದೇ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ, ಎಲ್ರಿಗೂ ಖುಷಿ ಕೂಡ ಆಗತ್ತೆ. ಇದನ್ನೀಗ ಒಮ್ಮೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಕಟ್ ಮಾಡೋದಕ್ಕೂ ತುಂಬಾ ಈಸಿ ಆಗಿದೆ, ಅಂಟ್ಕೊಳ್ತಾ ಇಲ್ಲ. ನೋಡಿ, ಇದು ಪರ್ಫೆಕ್ಟಾಗಿ ನೀವು ಬೇಕರಿಯಿಂದ ಆರ್ಡರ್ ಮಾಡಿ ತಂದ ಕೇಕ್ನ ಥರನೇ ಬಂದಿದೆ. ಟೇಸ್ಟ್ ಕೂಡ ಅದೇ ಥರ ಬಂದಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮನೆಯಲ್ಲೇ ನಾವು ಹೇಗೆ ಇನ್ಸ್ಟೆಂಟಾಗಿ ಸೆಲೆಬ್ರೇಷನ್ ಕೇಕನ್ನು 15 ನಿಮಿಷದಲ್ಲಿ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೀನಿ. ಇದನ್ನೊಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.